हेलो, गुड मॉर्निंग टू ऑल ऑफ यू। इवत्तु नवरात्रिय मूरने दिवस, एल्लरिगू शुभोदय। आदरे नमगे मात्र नवरात्रि इल्ल, कारण नम्म कुटुंबदल्लि ओब्बरु स्वर्गस्थरादरिंद आ दिवस नमगे याव ओंदु देवता कार्यक्रमगळल्लि भागवहिसुव हागिदे। ईग अवतारगळल्लि नानु निमगे हेळ्तेने, मत्स्यावतार अंद्रे अदु केतुविनद्दु, कूर्मावतार अदु शनियद्दु, ಹಾಗೆ ವರಾಹಾವತಾರ ಅದು ರಾಹುದ್ದು, ನರಸಿಂಹಾವತಾರ ಅದು ಯಾರದ್ದು? ಕುಜನದ್ದು. ಕುಜ ಆ್ಯಕ್ಚುಲಿ ನಮ್ಮಲ್ಲಿ ಉಗ್ರ ನರಸಿಂಹ, ನರಸಿಂಹನಿಗೇನಾದರೂ ಪೂಜೆ ಸಲ್ಲಿಸಿ ಅಂತ ಹೇಳ್ತಾರೆ. ವಾಮನಾವತಾರ ಅದು ಬೃಹಸ್ಪತಿ, ಯಾಕಂದರೆ ಬ್ರಾಹ್ಮಣನಾಗಿ ಕುಳ್ಳನಾಗಿ ಬಂದಿದ್ದ. ಹಾಗೆ ಪರಶುರಾಮ ಅವತಾರ ಭಾರ್ಗವರಾಮ ಅಂತ, ಅಂದರೆ ಪರಶುರಾಮ ಅವನದೇ ಅವತಾರ ಶುಕ್ರಂದು. ರಾಮಾವತಾರ ಸೂರ್ಯನಿಂದ ಬಂದದ್ದು, ಬುದ್ಧಾವತಾರ ಬಂದದ್ದು ಬುಧನಿಂದ, ಕೃಷ್ಣಾವತಾರ ಚಂದ್ರನಿಂದ ಬಂದದ್ದು. ರಾಮ ಕೃಷ್ಣ ನರಸಿಂಹ ಆ್ಯಂಡ್ ವರಹ ಅವತಾರಸ್ ಹ್ಯಾಡ್ ಓನ್ಲಿ ಪರಮಾತ್ಮಾಂಶ, ಮತ್ತು ಉಳಿದ್ದೆಲ್ಲ ನಮ್ಮ ಜೀವಾಂಶಕ್ಕೆ ಸಂಬಂಧಪಟ್ಟದ್ದು ಅಂತ ಪಿ ವಿ ಆರ್ ಹೇಳ್ತಾ ಇರ್ತಾರೆ. ನರಸಿಂಹ ಪಿ ವಿ ಆರ್ ನರಸಿಂಹರಾವ್ ಭಾಳ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟ್, ಐ ಕ್ಯಾನ್ ಸೇ He is a saint to me, saint to the world. He has given his entire hard work free of cost. Okay? So that is the Indian mentality. See the heart, big heart of him. Aita, amele benefits and malefics. Jupiter and Venus are natural benefits. Ekandre, avaru ibbare order of idaralli Brahaspati Shubhagrahagalalli agra ಶುಕ್ರ ಎರಡನೇ ಸ್ಥಾನವನ್ನು ತೆಗೆದುಕೊಳ್ತಾನೆ. ಮರ್ಕ್ಯುರಿ ಬುಧ ಏಕಾಂಗಿಯಾಗಿದ್ದರೆ ಬೆನಿಫಿಟ್ ಆಗಿರ್ತಾನೆ, ಇಲ್ಲಾಂದರೆ ಯಾರ ಜೊತೆಗೆ ಸೇರಿದರೆ ಅವ್ರ ಜೊತೆಗೆ ಹೋಗ್ಬಿಡ್ತಾರೆ. ಮರ್ಕ್ಯುರಿ ಒಂದು ಬುಧನ ಒಂದು ಸ್ಪೆಷಲ್ ಗುಣಗಳು. ಆಯಿತಾ? ಇನ್ನು ವ್ಯಾಕ್ಸಿಂಗ್ ಮೂನ್, ಶುಕ್ಲಪಕ್ಷದ ಚಂದ್ರ ಬೆನಿಫಿಟ್ ಇರ್ತಾನೆ ಕೃಷ್ಣ ಪಕ್ಷದ. ನನ್ನ ಪ್ರಕಾರ ಅಷ್ಟಮಿ ನಂತರ, ಆಯಿತಾ? ಕೃಷ್ಣ ಪಕ್ಷದ ಅಷ್ಟಮಿ ನಂತರ, ಅಷ್ಟಮಿ ಆ್ಯಂಡ್ ಅಬೌವ್. ಆಯಿತಾ? ಅದು ಕ್ರೂರ ಗ್ರಹ, ಮೇಲ್ಫಿಕ್ ಅಂತೇಳಿ ಕರೀತಾರೆ. ಬುಧ ಯಾರ ಜೊತೆಗೆ ಹೋದರು ಅಂದರೆ ಕ್ರೂರರ ಜೊತೆಗೆ ಕ್ರೂರನಾಗಿರ್ತಾನೆ, ಶುಭನ ಜೊತೆಯಲ್ಲಿ ಶುಭ ಆಗಿರ್ತಾನೆ ಅಂತ. ಆಯಿತಾ? ಆಮೇಲೆ ಸನ್ ನಿಮಗೆ ಸೂರ್ಯ ಆತ್ಮವನ್ನು ಸೂಚಿಸ್ತಾರೆ, ಅಂದರೆ ಯಾರಿಗೆ ಸೂರ್ಯನ ಜೊತೆಗೆ ರಾಹು ಇದೆಯೋ ಆತ್ಮ ಬಲ ಕಡಿಮೆ ಅಂತ. ಸೂರ್ಯನ ಜೊತೆ ಮಂಗಲಿದ್ದರೆ ಆತ್ಮಬಲ ಜಾಸ್ತಿ. ಆಯಿತಾ? ಯಾರಿಗೆ ಸೂರ್ಯನ ಜೊತೆ ಮಂಗಲಿದ್ದಾರೋ, ಸೂರ್ಯ ಎಕ್ಸಾಲ್ಟೆಡ್, ಆಮೇಲೆ ಮಂಗಲ್ ಕೂಡ ಅವರ ಮನೆಯಲ್ಲೇ ಇರ್ತಾನೆ. ಆಯಿತಾ? ಅಂಥವರಿಗೇನು ಇನ್ನಷ್ಟು ಧೈರ್ಯ ಜಾಸ್ತಿ. ಧೈರ್ಯಂ ದಶಗುಣಂ ಭವೇತ್ ಅಂತ. ಮೂನ್ ಗವ್ಸ್ ಮೈಂಡ್, ಅಂದರೆ ಸೂರ್ಯ ಆತ್ಮವನ್ನು ಸೂಚಿಸಿದರೆ ಚಂದ್ರ ಮನಸ್ಸನ್ನು ಸೂಚಿಸಿದ್ರೆ, ಅದಕ್ಕೆ ಚಂದ್ರನ ಜೊತೆಯಲ್ಲಿ ರಾಹು ಇದ್ದರೆ ಚಂದ್ರೋ ಮನಸ್ಸೋ ಕಾರಕ, ಚಂದ್ರ ಜೊತೆ ರಾಹು ಇದ್ದರೆ ಹುಚ್ಚರು, ಸೋಂಕು, ಪಿರ್ಕಿ, ಲೂಸು, ಡಿಪ್ರೆಷನ್ನು, ಆತ್ಮಹತ್ಯೆಗೆ ಬಾರ್ ಬಾರ್ ಪದೇ ಪದೇ ಹೇಳ್ತಾ ಇರ್ತಾರೆ. ಸೊ ಇವರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಅದು ರಾಹು ಚಂದ್ರ ಆರನೇ ಮನೆ, ಎಂಟನೇ ಮನೆ, ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಇನ್ನಷ್ಟು ಜಾಸ್ತಿ ಇರ್ತದೆ. ವಿ ಕೆನಾಟ್ ಬಿಲೀವ್ ದೋಸ್ ಪರ್ಸನ್ಸ್. ಆಯಿತಾ? ಆಮೇಲೆ ಬುಧ ಗಮ್ ಸ್ಪೀಚ್. ಬುಧ ನೋಡಿ, ನನ್ನದು ಬುಧ, ಬುಧ ಕಮ್ಯುನಿಕೇಷನ್. ಮಿಥುನ ಲಗ್ನದ ಕಾಲ ಪುರುಷನ ಮೂರನೇ ಮನೆ, ಮಿಥುನ ಲಗ್ನಕ್ಕೆ ಕಮ್ಯುನಿಕೇಷನ್ ಅಂತ. ಮೂರನೇ ಮನೆ ಕಮ್ಯುನಿಕೇಷನ್, ನೆರೆಹೊರೆಯವರ ಮನೆ, ಸಿಬ್ಲಿಂಗ್ಸ್ ಮನೆ, ಇದೆಲ್ಲ ಇರ್ತದೆ. ಸೊ ಸಪ್ತಮದಲ್ಲಿ ಕುಜ ಇದ್ದದ್ರಿಂದ ನನಗೆ ಯಾರ ಜೊತೆಗೆ ಸಿಬ್ಲಿಂಗ್ಸ್ ಜೊತೆ ಆಗೋದಿಲ್ಲ. ಎರಡನೇ ಮನೆಯಲ್ಲಿ ಕೇತು ಇದ್ದರಿಂದ ನಾನೊಬ್ಬ ಒಂದ್ಕುಂಟಿ ಪರ್ಸನ್. ನನಗೆ ನಾನು ಮತ್ತದು ನನ್ನ ಕಂಪ್ಯೂಟರ್. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೇನೆ ನೋಡಿ, ನಾನಾಯಿತು ನನ್ನ ಕಂಪ್ಯೂಟರ್. ಈಗ ತಿಂಡಿ ಕೂಡ ನಾನು ಸೇವನೆ ಮಾಡಿ ಆಯಿತು, 6:30ಗೆ ತಿಂಡಿ ಆಗೋದು. ಅಂದರೆ ಏನು, ಬುಧ ಭಾಳ ಫಾಸ್ಟ್. ಹೀಸ್ ಲೈಕ್ ಪಾದರಸ ಮರ್ಕ್ಯುರಿ. ಮರ್ಕ್ಯುರಿ ಈಸ್ ಕ್ಲೋಸ್ ವೆರಿ ಕ್ವಿಕ್ಲಿ. ಆಯಿತಾ? ಮರ್ಕ್ಯುರಿಯವರು ಒಂದು 20 ನಿಮಿಷದಲ್ಲಿ 4 ಮೇಲಾಗರನ್ನು ಮಾಡ್ತಾ ಇರ್ತಾರೆ. ರೇವತಿ ನಕ್ಷತ್ರವನ್ನು ನೋಡಬೇಕಾದ್ರೆ ಬುಧ ಮೇನ್, ಬುಧ ಇದ್ದವರು ನಿಧಾನ ಇಲ್ವೇ ಇಲ್ಲ, ಪಟ 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 ಮಾಡಿ ಹೋಗ್ತಾ ಇರ್ತಾರೆ. ಬುಧ ಇದ್ದರೆ ಮನೆ ತುಂಬ ಕಾಗದಗಳು ಪುಸ್ತಕಗಳು ಎಲ್ಲ ಇರ್ತದೆ ಅಂತ ಹೇಳಿದ್ದಾರೆ. ಶನಿ ಇದ್ದರೆ ಮನೆ ತುಂಬ ಗಲೀಜು. ಆಯಿತಾ? ಅಲ್ಲಲ್ಲೇ ಚಪ್ಪಲಿ, ಅಲ್ಲಲ್ಲೇ ಬೂಟು. ಕ್ಲೀನ್ಲಿನೆಸ್ ಯಾರಿಗೆ ಬರ್ತದೆ?
ಸಾಮಾನ್ಯವಾಗಿ ವೃಷಭ ರಾಶಿಯವರು ಕ್ಲೀನ್ಲಿನೆಸ್. ಸೊ ನಾನು ಐ ಆಮ್ ಎ ವೃಷಭ ರಾಶಿ ಪರ್ಸನ್, ಅಂದರೆ ಚಂದ್ರ ಅಲ್ಲಿ ಉಚ್ಚನಾಗಿರ್ತಾರೆ, ಸ್ವಲ್ಪ ಮಟ್ಟಿಗೆ ನಾನು ಆ ಕ್ಲೀನ್ಲಿನೆಸ್ಸನ್ನು ಫಾಲೋ ಮಾಡ್ತೇನೆ ಅಂತೇಳಿ. ಇನ್ನು ಶನಿ ಇದ್ದವರು ಸ್ವಲ್ಪ ಶಿಸ್ತುಬದ್ಧ, ಡಿಸಿಪ್ಲಿನರಿ ಅಂತಾರೆ ಕರೀತಾರೆ. ಜುಪಿಟರ್ ಗಮ್ಸ್ ನಾಲೆಜ್ ಆ್ಯಂಡ್ ಹ್ಯಾಪಿನೆಸ್. ಯಾರಿಗೆ ಜುಪಿಟ್ರ್ ಒಳ್ಳೆದಿರ್ತಾರೋ, ಒಳ್ಳೆ ರೀತಿಯಲ್ಲಿ ನಾಲೆಜ್ ಇರ್ತದೆ. ಆದರೆ ಮಿಥುನ ಲಗ್ನದವರಿಗೆ ಬೃಹಸ್ಪತಿ ಒಳ್ಳೆಯವನಲ್ಲ, ಯಾಕಂದರೆ ಇದು ಮಾರಕ ಮತ್ತು ಬಾಧಕ. ಅದರಿಂದ ನನ್ನ ದೊಡ್ಡ ಮಗಳು ಬೃಹಸ್ಪತಿ ಕರ್ಕದಲ್ಲಿ ಉಚ್ಚನೆ, ಆದರೆ ಅವಳಿಗೆ ಗುರು ಅಷ್ಟೊಂದು ಇದು ಕೊಟ್ಟಿಲ್ಲ. ಮಿಥುನ ಲಗ್ನಕ್ಕೆ ಅವರು ಮಾರಕ ಹಾಗೂ ಬಾಧಕ, ಆದರೆ ಹಾಳು ಮಾಡೋದಿಲ್ಲ, ಒಳ್ಳೆಯದನ್ನು ಮಾಡೋದಿಲ್ಲ ಅಂತ. ಶುಕ್ರ ಗೌನ್ಸ್ ಪೊಟೆನ್ಸಿ. ಶುಕ್ರ ಯಾವಾಗಲೂ ಕ್ರಿಯೇಟಿವ್ ಪ್ಲಾನೆಟ್. ಶುಕ್ರ ನೋಡಿ, ನಮ್ಮದು ಪಂಚಮದಲ್ಲಿ ಶುಕ್ರ ಇದ್ದಾನೆ, ಬುಧ ಇದ್ದಾನೆ. ಐ ಆಮ್ ಎ ಕ್ರಿಯೇಟಿವ್ ಪರ್ಸನ್. ನೀವು ನೋಡಿರ್ಬೋದು 120 ವರ್ಷಗಳ ಕಾಲದ ಒಂದು ಅಗ್ನಿತತ್ವ, ಆಮೇಲೆ ಪೃಥ್ವಿತತ್ವ, ಹಾಗೆ 120 ವರ್ಷಗಳ ಕಾಲ ವಾಯುತತ್ವ, ಆಮೇಲೆ ಜಲತತ್ವ. ಅದನ್ನು ಸ್ವಲ್ಪ ದಿಮಾಗ್ ತಲೆಯನ್ನು ಉಪಯೋಗಿಸಿ ಏನಾಗ್ತದೆ ನೋಡುವ, 20 ವರ್ಷ ಹಿಂದೆ ಏನಾಗ್ತದೆ ಅಂತೇಳಿ ನೋಡಿ ಹಾಕಿದ್ದೇನೆ. ಆಯಿತಾ? ಸ್ಯಾಟರ್ನ್ ಗಮ್ಸ್ ಗ್ರಿಫ್. ಶನಿ ಯಾರಿಗೆ ಪ್ರಾಮುಖ್ಯತೆ ಇರ್ತಾನೋ ಅವರಿಗೆ ದುಃಖದಾಯಕರು ಅಂತ. ಆದರೆ ಶನಿ ಉಚ್ಚನಾಗಿದ್ದರೆ ತುಲಾದಲ್ಲಿ ಇದ್ದಲ್ಲಿ ಅವರಿಗೆ ಆ ರೀತಿ ದುಃಖ ಬರುವುದಿಲ್ಲ. ಶನಿ ಉಚ್ಚನಾಗಿದ್ದ ಪಕ್ಷದಲ್ಲಿ ಅವರು ಮಹಾರಾಣಿಯಾಗಿ ಮೆರೀತಾರೆ ಅಂತ ಹೇಳ್ತಾರೆ. ಯಾಕಂದರೆ ಶನಿಯ ದಶ ಬಂತಂದರೆ ಅವರು ಮಹಾರಾಣಿ. ಆಮೇಲೆ ಪ್ಲಾನೆಟ್ಸ್ ಆ್ಯಂಡ್ ಕಲರ್ಸ್. ಪ್ರತಿಯೊಂದು ಗ್ರಹಗಳಿಗೂ ಒಂದು ಬಣ್ಣ ಇರ್ತದೆ. ಸೂರ್ಯನಿಗೆ ಯಾವ ಬಣ್ಣ? ಬ್ಲಡ್ ರೆಡ್ ಕಲರ್. ಅದೇ ರೀತಿಯಲ್ಲಿ ಕುಜನಿಗೂ ಹಾಗೆ ಬ್ಲಡ್ ರೆಡ್ ಕಲರ್. ಕುಜ ಮತ್ತು ಸೂರ್ಯ ಎರಡು ಇಬ್ಬರು ಬೆಂಕಿ. ಚಂದ್ರ ಟಾನಿಕ್ ಕಲರ್ ಅಂತ ಹೇಳಿ, ಆಯಿತಾ? ಬಿಳಿ ಬಣ್ಣಕ್ಕೆ ಸ್ವಲ್ಪ ಮಟ್ಟಿಗೆ ಟಾನಿಕ್ ಕಲರ್, ಸ್ವಲ್ಪ ಮಟ್ಟಿಗೆ ಮಾಸಿದ ಒಂದು ರೀತಿಯಲ್ಲಿ ಆ ಕಡೆಯೂ ಆರೆಂಜ್ ಕಲರ್, ಕಿತ್ತಳೆ ಹಣ್ಣಿನ ಕಲರ್ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ. ಬುಧ ಗ್ರೀನ್ ಕಲರ್, ಬುಧ ಯಾವಾಗಲೂ ಗ್ರೀನ್ ಕಲರ್. ಸೊ ಬೃಹಸ್ಪತಿ ಕೂಡ ಅದೇ ಥರ ಆರೆಂಜ್ ಕಲರ್. ವೀನಸ್ಸಿಗೆ ಒಂದು ರೀತಿಯಲ್ಲಿ ಶುಭ್ರ ವೈಟ್ ಅಂತವೆ, ಅಥವಾ ಬ್ಲೂ ಡೈಮಂಡ್, ಆದ್ದರಿಂದ ಕೆಲವು ಬಾರಿ ಆ ರೀತಿ ವಜ್ರದ ಕಲರ್ ಬಂದುಬಿಡುತ್ತೆ. ಶನಿ ಬ್ಲ್ಯಾಕ್ ಕಲರಿಗೆ ಕಾಣ್ತದೆ. ದೀಸ್ ಕಲರ್ಸ್ ಯಾಕೆ ನಮಗೆ ಇದು ಪ್ರಿಡಿಕ್ಟಿಂಗ್ ಕಲರ್ ಆಫ್. ಈಗ ಯಾರು ಸರ್ ನಾನು ಯಾವ ಬಣ್ಣದ ಕಾರ್ ತೀರ್ಕೊಳ್ಳಿ ಅಂದರೆ, ಆವಾಗ ಗ್ರಹಗಳು ಯಾವುದು ಇಂಪಾರ್ಟೆಂಟೋ ಆ ಬಣ್ಣದ ಕಾರನ್ನು ತೀರ್ಕೊಳ್ಳಿ. ಶುಕ್ರನಾಗಿದ್ದರೆ ನೀವು ಒಂದು ರೀತಿಯಲ್ಲಿ ಬೂದು ಬಣ್ಣದ ಗ್ರೇ ಕಲರನ್ನು ಉಪಯೋಗಿಸಿ ಅಂತೇಳಿ ಹೇಳ್ತದೆ. ಆಯಿತಾ? ಸೊ ಆದ್ದರಿಂದ ನೀವು ಯು ಹ್ಯಾವ್ ಟು ರಿಮೆಂಬರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ಲಾನೆಟ್ಸ್. ಪ್ಲಾನೆಟ್ಸಿನ ಬಣ್ಣ, ಧಾತು, ಅವರ ಕ್ಯಾಸ್ಟ್ ಇದನ್ನೆಲ್ಲ ತಿಳ್ಕೊಳ್ಳದೇ ಇದ್ದರೆ ನಿಮಗೆ ಪ್ರೊಡಕ್ಷನ್ ಬರೋದೇ ಇಲ್ಲ. ಕ್ಯಾಬಿನೆಟ್, ಕ್ಯಾಬಿನೆಟ್ಟಲ್ಲಿ ಮಂತ್ರಿ ಯಾರು, ರಾಜ ಯಾರು ಅಂತೇಳಿ. ಸೂರ್ಯ ಮತ್ತು ಚಂದ್ರನ ಕಿಂಗ್ ಅಂತ ಕರಿತೇವೆ. ಮಂಗಲ್ನೆಲ್ಲ ಲೀಡರ್ ಆಫ್ ಆರ್ಮಿ ಚೀಫ್, ಅಂದರೆ ಕ್ಯಾಪ್ಟನ್ ಆಫ್ ದ ಆರ್ಮಿ ಅಂತ ಹೇಳ್ತೇವೆ. ಬುಧ ಇಸ್ ದ ಪ್ರಿನ್ಸ್, ಸೊ ಮರ್ಕ್ಯೂರಿ ಇಸ್ ದ ಪ್ರಿನ್ಸ್. ನೋಡಿ, ನಾವೆಲ್ಲ ಮರ್ಕ್ಯೂರಿ ಡಾಮಿನೇಟೆಡ್ ಪರ್ಸನ್ಸ್, ಅಂದರೆ ಎಲ್ಲಿ ಹೋದರೂ ಕೂಡ ಪ್ರಿನ್ಸ್ ಅಂತ ನಾವು ಆ್ಯಕ್ಟ್ ಮಾಡ್ತಾ ಇರ್ತೇವೆ. ಮೊಮ್ಮಕ್ಕಳ ಜೊತೆಗೂ ಆಟ ಆಡ್ತಾ ಇರ್ತೇವೆ, ಯಾಕಂದರೆ ಸಣ್ಣ ಮಕ್ಕಳ ಥರ. ಬುಧ ಅಂದರೆ ಮಕ್ಕಳ ಹಾಗೆ, 60 ವರ್ಷ ಆದರೂ ಕೂಡ ಅವರು 45 ವರ್ಷದ ಹಾಗೆ ಮಾಡ್ತಾ ಇರ್ತಾರೆ. ಅವ್ರು ತಪ್ಪಲ್ಲ, ಅವರು ಮರ್ಕ್ಯೂರಿ ಹಾಗೆ. ಆಯಿತಾ? ಸ್ಯಾಟರ್ನ್ ಇಸ್ ಅ ಸರ್ವೆಂಟ್. ಸ್ಯಾಟರ್ನ್ ಯಾರ್ಯಾರಿಗಿದ್ರು ಅವ್ರು ನೋಡಿ, ಮಕರ ರಾಶಿ, ಈ ಕುಂಭ ರಾಶಿಯವರೆಲ್ಲ ಬೇರೆಯವರ ಮನೆಗೆ ಸರ್ವ್ ಮಾಡುವಂಥದ್ದು, ಅಂದರೆ ಕೆಲಸ ಮಾಡುವವರು ಅಂಥವ್ರು, ಅವರಿಗೆ ಅವ್ರದಕ್ಕೆ ಅದಕ್ಕಿಂತ ಮೇಲಿನ ಮಟ್ಟಕ್ಕೆ ಬರುವುದೇ ಇಲ್ಲ ಅವರು. ಯಾಕಂದರೆ ಯಾವಾಗಲೂ ಸ್ಯಾಟರ್ನ್ ಇಸ್ ಆಲ್ವೇಸ್ ಅ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತೇಳಿ, ಅದಕ್ಕೆ ಜಾತಿಯಲ್ಲಿ ಶೂದ್ರ ಅಂತೇಳಿ ಇಟ್ಟಿರ್ತಾರೆ. ಆಯಿತಾ? ಆಮೇಲೆ ರಾಹು ಆ್ಯಂಡ್ ಕೇತು ಫ್ರಾಮ್ ದಿ ಆರ್ಮಿ. ಆರ್ಮಿಗೆ ರಾಹು ಆ್ಯಂಡ್ ಕೇತು ಇರಲೇಬೇಕು. ಆಮೇಲೆ ಡಯಟಿಸ್, ಈಗ ಒಂದೊಂದು ಗ್ರಹಕ್ಕೆ ಡಯಟಿಸ್ ಯಾರು ಅಂತೇಳಿ. ಸೂರ್ಯನಿಗೆ ಯಾರು? ಅಗ್ನಿ, ಫೈರ್ ಗಾಡ್. ಅದಕ್ಕೆ ನಾವು ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಡ್ತೇವೆ. ಬೆಳಗ್ಗೆ ಬೆಳಗ್ಗೆ ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಟ್ಟರೆ, ಓಂ ನಮ ಸೂರ್ಯಾಯ ನಮ, ಓಂ ನಮ ಸೂರ್ಯಾಯ ನಮ, ಓಂ ನಮ ಸೂರ್ಯಾಯ ನಮ ಅಂತ 3 ಬಾರಿ ತಾಮ್ರದ ಕವಳಿಗೆ ಅಥವಾ ತಾಮ್ರದ ಕಂಬಿಗೆ ಅಥವಾ ತಾಮ್ರದ ಲೋಟದಿಂದ ಕೊಟ್ಟಲ್ಲಿ ಸೂರ್ಯನು ಬಲವಾಗಿರ್ತಾನೆ. ಸೊ ಹಿ ವಿಲ್ ಬಿಕಮ್ ಸ್ಟ್ರಾಂಗ್ ಪರ್ಸನ್. ಆಯಿತಾ? ವರುಣ ಯಾರಿಗೆ? ಚಂದ್ರನಿಗೆ ವರುಣ ಗಾಡ್. ಸುಬ್ರಹ್ಮಣ್ಯ ನೋಡಿ, ಮಂಗಲ್ನಿಗೆ ಸುಬ್ರಹ್ಮಣ್ಯನೇ ಗಾಡ್. ನಮ್ಮಲ್ಲಿ ಅಮ್ಮನವರು ಅಂತ ಹೇಳ್ತೇವೆ, ಮಂಗಲ್ ಏನಾದ್ರು ಇದಿದ್ರೆ ಅಮ್ಮನವ್ರ ಕಾಟ ಅಂತೇಳಿ ಹೇಳೋದು. ಬುಧನಿಗೆ ವಿಷ್ಣು, ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತಾ ಇರ್ತೇವೆ. ಇಂದ್ರ ಯಾರಿಗೆ? ಬೃಹಸ್ಪತಿಗೆ ಇಂದ್ರ ಅಂತ ಹೇಳಿ. ಆಮೇಲೆ ಸಚಿದೇವ ಯಾರು? ಶುಕ್ರನಿಗೆ ಸಚಿದೇವ, ಶನಿಗೆ ಬ್ರಹ್ಮ ಅಂತ. ಇನ್ನು ವಾಟ್ ಆರ್ ದ ಸೆಕ್ಸ್ ಆಫ್ ದ ಪ್ಲಾನೆಟ್ಸ್, ಇದನ್ನು ನೋಡಿ ತಿಳ್ಕೊಬೇಕು. ಸನ್, ಮಾರ್ಸ್, ಜುಪಿಟರ್ ಆರ್ ಮೇಲ್. ಯಾತಕ್ಕೆ ಹೇಳಿ, ನಿಮಗೆ ಯಾವ ಮಗು ಹುಟ್ಟುತ್ತೆ ಅನ್ನೋದು ಬೇಕಾದರೆ ನಾವು ಈ ಸೆಕ್ಸ್ ಆಫ್ ದ ಪ್ಲಾನೆಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಆ ಅಧಿಪತಿ ಯಾರು? ಲಗ್ನದಿಂದ ಪಂಚಮ, ಪಂಚಮ ಸ್ಥಾನ ಮಕ್ಕಳ ಸ್ಥಾನ ಅಂತೇಳಿ. ಸಪೋಸ್ ಈಗ ಮೀನ ಲಗ್ನ ಇದೆ, ಮೀನ ಲಗ್ನದ ಪಂಚಮ ಸ್ಥಾನ ಯಾರು? ಚಂದ್ರ, ಕಟಕ ರಾಶಿ. ಅವರಿಗೆ ಹೆಣ್ಣುಮಕ್ಕಳು ಹುಟ್ಟಬೇಕಿತ್ತು, ಆದರೆ ನವಾಂಶ ಮತ್ತು ಸಪ್ತಾಂಶದಲ್ಲಿ ಏನು ಅಂತ ನೋಡಬೇಕು. ಸಪ್ತಾಂಶ ಇಸ್ ದ ಫೈನಲ್
ಜಜ್ಮೆಂಟ್ ಹೌಸ್ ಸಪ್ತಾಂಶದಲ್ಲಿ ಸಪೋಸ್ ಅಲ್ಲಿ ಇದು ಬಂದರೆ ಯಾವುದೋ ಗಂಡು ಪ್ಲಾನೆಟ್ ಬಂದರೆ ಆವಾಗ ಅವರಿಗೆ ಗಂಡು ಮಕ್ಕಳೇ ಬರ್ತಾರೆ ಆಯಿತಾ. ಈಗ ಮಿಥುನ ಲಗ್ನಕ್ಕೆ ಪಂಚಮ ಸ್ಥಾನ ಶುಕ್ರ, ಅವರಿಗೆ ಹೆಣ್ಣು ಮಕ್ಕಳೇ ಬರಬೇಕು, ಆದರೆ ಗಂಡು ಮಗು ಆಗ್ತದೆ. ಯಾಕೆ? ಕಾರಣ ಅವ್ರದ್ದು ಅದೇ ಥರ ನವಾಂಶ ಮತ್ತು ಸಪ್ತಾಂಶದಲ್ಲಿ ಯಾವ ಪ್ಲಾನೆಟ್ ಇದೆ ಅದರ ಮೇಲೆ ಆಧಾರವಾಗಿರ್ತದೆ ಅಂತೇಳಿ ಆಯಿತಾ. ಮೂನ್ ಆ್ಯಂಡ್ ವೀನಸ್ ಆರ್ ಫಿಮೇಲ್ ಪ್ಲಾನೆಟ್ ಸ್ತ್ರೀ ಗ್ರಹ. ಶನಿ ಮತ್ತು ಬುಧ ಆ್ಯಕ್ಚುಲಿ ನಾವು ನಪುಂಸಕರು ಅಂತೇವೆ. ಕೇತು ಶನಿ ಬುಧ ಇದ್ದರೆ ಪಂಚಮದಲ್ಲಿದ್ದರೆ ಐದನೇ ಮನೆಯಲ್ಲಿದ್ದರೆ ನಪುಂಸಕರು ಅಂತೇಳಿ. ಆದರೆ ಗುರು ಇದ್ದರೆ ಕಾರಕೋ ಭಾವನಾಶಯ. ಗುರು ಆ್ಯಕ್ಚುಲಿ ಗಂಡು ಮಗು, ಆದರೆ ಗುರು ವಕ್ರಿ ಆದರೆ ಮಾತ್ರ ಮಕ್ಕಳಾಗ್ತಾರೆ. ಗುರು ವಕ್ರಿ ಆಗದಿದ್ದರೆ ಹಾಗೆ ಗುರು ಪಂಚಮದಲ್ಲಿದ್ದರೆ ಮಕ್ಕಳಾಗುವುದಿಲ್ಲ. ಆದರೆ ನೀವು ಇದನ್ನೇ ಒಂದು 100% ಸ್ಟೇಟ್ಮೆಂಟ್ ಆಗಿ ತಿಳ್ಕೊಳ್ಬೇಡಿ. ಕೆಲವು ಬಾರಿ ಗುರು ಇದ್ದ ಪಂಚಮದಲ್ಲಿ ಇದ್ದವರಿಗೂ ಮಕ್ಕಳಾಗಿದ್ದು ನಾನು ನೋಡಿದ್ದೇನೆ. ಅದರಿಂದ ಹಲವಾರು ಆ್ಯಂಗಲ್ ನೋಡಬೇಕು. ನವಾಂಶವನ್ನು ನೋಡಿ, ಡಿ 9 ಚಾರ್ಟ್ ಹಾಗೂ ಸಪ್ತಾಂಶವನ್ನು ನೋಡಿ, ಡಿ 7 ಚಾರ್ಟ್. ಅದನ್ನು ಆಮೇಲೆ ನಿಶ್ಚಯಿಸಿ ಪಾಠ ಅಂತ ಹೇಳಬೇಡಿ ಆಯಿತಾ. ಸೊ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಇಟ್ ಈಸ್ ಇನ್ಫ್ಲೂಯನ್ಸ್ಡ್ ಬೈ ಮೂನ್ ಆ್ಯಂಡ್ ಮರ್ಕ್ಯುರಿ, ವಿ ಮೇ ಪ್ರಿಡಿಕ್ಟ್ ಎ ಡಾಟರ್ ಅಂತೇಳಿ ನೋಡಿ. ಈ ಥರ ಪ್ಲಾನೆಟ್ಸ್ ಆ್ಯಂಡ್ ಫೈವ್ ಎಲಿಮೆಂಟ್ಸ್, ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಫೈವ್ ಎಲಿಮೆಂಟ್ಸ್ ಯಾವುದು? ಅಗ್ನಿತತ್ವ, ಭೂತತ್ವ, ಪೃಥ್ವಿತತ್ವ, ಜಲತತ್ವ ಹಾಗೂ ವಾಯುತತ್ವ. ಅಗ್ನಿ, ಭೂ, ವಾಯು, ಪೃಥ್ವಿ, ಜಲ. ಸೊ ಅಗ್ನಿತತ್ವದವರು ಯಾರು? ಮಂಗಲ್ನಂತೆ ಸೂರ್ಯ. ಭೂತತ್ವದವರು ಯಾರು? ಬುಧ. ವಾಯುತತ್ವದವರು ಯಾರು? ಶನಿ. ಆಕಾಶ ತತ್ವದವರು ಗುರು. ಜಲತತ್ವದವರು ಶುಕ್ರ ಮತ್ತು ಚಂದ್ರ. ಕೆಲವರು ಹೇಳ್ತಾರೆ, ಸರ್ ಶುಕ್ರ ಜಲತತ್ವ ಜಲ ಅಂತ ಹೇಳಿದ್ರಲ್ಲ ನೀವು. ಹೌದು, ಶುಕ್ರ ಜಲನೇ ಆಯಿತಾ. ಶುಕ್ರ ಇದ್ದರೆ ಹೆಣ್ಣು ಮಗು ಅಂತ ಹೇಳ್ತೇವೆ. ಸ್ತ್ರೀ ಪ್ಲಾನೆಟ್ಸ್ ಎಲ್ಲ ನೋಡಬೇಕು. ನೋಡಿ, ಹಿಂದಿನ ಭಾಗದಲ್ಲಿ ಶೀರ್ಷೋದಯ, ಪೃಷ್ಠೋದಯ. ಯಾಕಂದರೆ ಶೀರ್ಷೋದಯ ಅಂದರೆ ತಲೆ ಮುಂದಾಕಿ ಹುಟ್ಟುತ್ತಾರೆ, ಪೃಷ್ಠೋದಯ ಅಂದರೆ ಕುಂಡಿ ಮುಂದೆ ಬರ್ತದೆ. ಅವಂಥವರಿಗೆ ನಾವು ಬೇಗ ಡಾಕ್ಟರ್ ಆದವರು ಎರಡು ಕಾಲನ್ನು ಎಳೆದು ಬೇಗ ಎಳಿಬೇಕು, ಇಲ್ಲಾಂದರೆ ಅಲ್ಲಿ ಉಸಿರು ಒಳಗಡೆ ಇದ್ದುಬಿಟ್ಟು ಉಸಿರು ಬಾಯಿ ಕಟ್ಟುತ್ತೆ, ಸಾಯ್ತದೆ ಮಗು ಅಂಥೇಳಿ. ಭಾಳ ಜಾಗ್ರತೆ ಬೇಕು. ಪೃಷ್ಠೋದಯ ರಾಶಿ, ಶೀರ್ಷೋದಯ ರಾಶಿ. ಅದಕ್ಕೆ ನಿನ್ನೆ ಭಾಗದಲ್ಲಿ ನಾನು ಅದನ್ನು ನಿಮಗೆ ಸ್ಪೆಷಲ್ ಆಗಿ ಹೇಳಿದ್ದೆ. ಅದಕ್ಕೆ ಯಾರದು ಶೀರ್ಷೋದಯ, ಯಾವುದು ಪೃಷ್ಠೋದಯ, ಅದೇ ರೀತಿ ಬರ್ತದೆ. ಹೌದಲ್ಲ ನೋಡಿ ಆಯಿತಾ. ದೀಸ್ ರೂಲ್ಸ್ ರೂಲರ್ಶಿಪ್ಸ್ ಥ್ರೂ ಲೈಟ್ ಆನ್ ದ ಬೇಸಿಕ್ ನೇಚರ್ ಆಫ್ ದ ಪ್ಲಾನೆಟ್ಸ್ ಅಂತ. ಇನ್ನು ಅದರ ನಂತರ ಪ್ಲಾನೆಟ್ಸ್ ಆ್ಯಂಡ್ ವರ್ಣಾಸ್ ನೋಡಿ. ಅದೇ ಆವಾಗಲೇ ಹೇಳಿದ್ದೆನಲ್ಲ, ವರ್ಣಾಸ್ ಇಂಪಾರ್ಟೆಂಟ್. ಯಾರು ಬ್ರಾಹ್ಮಣರು? ಯಾರು? ಇಬ್ಬರು ಗುರುಗಳು, ಗುರು ಮಹಾಶಯರು. ಯಾರು? ಗುರು ಮತ್ತು ಶುಕ್ರ ಬ್ರಾಹ್ಮಿನ್ಸ್ ಆಯಿತಾ. ದೇ ಆರ್ ಆಲ್ ಲರ್ನೆಡ್. ಬ್ರಾಹ್ಮಣರು ಎಲ್ಲೂ ಹೋದರೂ ಕೂಡ ಊಟ ಮಾಡೋದು, ಮಂತ್ರ ಹೇಳೋದು, ಉಪದೇಶ ಹೇಳೋದು, ಪ್ರಚಾರ ಮಾಡೋದು, ಹೀಗೆ. ಸೊ ಎಲ್ಲೆಲ್ಲಿ ಗುರು ಮತ್ತು ಶುಕ್ರ ಇದ್ದರೆ ನೋಡಿ, ಅವರು ಒಳ್ಳೆ ಪ್ರಾಧ್ಯಾಪಕರಾಗ್ತಾರೆ, ಉಪಾಧ್ಯಾಯರಾಗ್ತಾರೆ. ನಂದು ಹಾಗೆ ನೋಡಿ, ಗುರು ಮತ್ತು ಶುಕ್ರ ಆಪಸ್ಸಲ್ಲಿ ನೋಡ್ತಾ ಇರ್ತಾರೆ. ಒಂದು ಡಾಕ್ಟರ್, ಒಂದು ಒಳ್ಳೆ ಟೀಚರ್ ಲೆಕ್ಚರರ್ ಆಗ್ತಾರೆ, ಟ್ರೈನಿಂಗ್ ಸೆಂಟರ್. ಯಾಕೆಂದರೆ ಮಿಥುನ ಲಗ್ನಕ್ಕೆ ಹತ್ತನೇ ಮನೆ ಅಧಿಪತಿ ಗುರು. ಎಲ್ಲಿದ್ದಾನೆ ಗುರು? ಲಾಭದಲ್ಲಿದ್ದಾನೆ. ಲಾಭದಲ್ಲಿದ್ದು ಶುಕ್ರ ಪಂಚಮದಲ್ಲಿ ಶುಕ್ರ ಮತ್ತು ಬುಧ ನೋಡ್ತಾ ಇರೋದ್ರಿಂದ ದ್ಯಾಟ್ ಫೆಲೋ ಇಸ್ ಎ 100% ಒಂದು ಬ್ಯಾಂಕರ್ ಇರಬೇಕು. ಯಾಕಂದರೆ ಮರ್ಕ್ಯುರಿ ಬ್ಯಾಂಕರ್, ಗುರು ಬ್ಯಾಂಕರ್. ಸೊ ಗುರು ಮರ್ಕ್ಯುರಿ ಶುಕ್ರ ಪರಸ್ಪರ ನೋಡೋದ್ರಿಂದ ಅವರು ಬ್ಯಾಂಕಿಂಗಲ್ಲಿ ಸಾಫ್ಟ್ವೇರ್ ಫೀಲ್ಡ್ ನೋಡಿ, ಮರ್ಕ್ಯುರಿ ಸಾಫ್ಟ್ವೇರ್ ಫೀಲ್ಡ್, ಕಂಪ್ಯೂಟರ್ ಮರ್ಕ್ಯುರಿ ಕಂಪ್ಯೂಟ್ರಲ್ಲಿ, ಟ್ರೈನಿಂಗ್ ಸೆಂಟ್ರಲ್ಲಿ ಲೆಕ್ಚರರಾಗಿ ಉಳಿದ್ರು ನೋಡಿ. ಹೇಗೆ ಅವರಿಗೆ ಅವರ ತಂದೆಯ ಟೀಚರ್ ಆಗಿದ್ದರು, ಅವರಿಗೂ ಅದೇ ಬಂದುಬಿಡ್ತು. ಅದರಿಂದ 10-12 ವರ್ಷ ದೇನಾ ಬ್ಯಾಂಕ್ನಲ್ಲಿ ಇದ್ದರೂ ಕೂಡ ಟ್ರೈನಿಂಗ್ ಸೆಂಟ್ರಲ್ಲಿ ಪ್ರಿನ್ಸಿಪಾಲ್ ಆ್ಯಂಡ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಿದವರು. ಸೊ ಬೃಹಸ್ಪತಿ ಆ್ಯಂಡ್ ವೀನಸ್ ಆರ್ ಬ್ರಾಹ್ಮಿನ್ಸ್, ಸನ್ ಆ್ಯಂಡ್ ಮಾರ್ಸ್ ಆರ್ ಕ್ಷತ್ರಿಯಾಸ್ ವಾರಿಯರ್ಸ್. ಯಾಕಂದರೆ ವಾರಿಯರ್ಸಿಗೆ ಬೃಹಸ್ಪತಿ ಇದ್ರೆ ಆಗೋದಿಲ್ಲ, ಅವ್ರು ಯಾವುದಕ್ಕೂ ಪ್ರಯೋಜನ ಇಲ್ಲ. ವಾರಿಯರ್ಸಿಗೆ ಯಾರು ಇರಬೇಕು? ಒಂದು ಮಾರ್ಸ್ ಇರಬೇಕು, ಒಂದು ಸನ್ ಇರಬೇಕು. ನಡೆ ಮುಂದೆ, ನಡೆ ಮುಂದೆ, ಹಿಗ್ಗಿ ನಡೆ ಮುಂದೆ, ತಗ್ಗದೆ ಬಗ್ಗದೆ, ಕುಗ್ಗಿ ನಡೆ ಮುಂದೆ. ಚಂದ್ರ ಮತ್ತು ಬುಧ ಇದ್ದರೆ ವೈಶ್ಯಾಸ್, ಭಾಳ ಬಿಸ್ನೆಸ್ ಮ್ಯಾನಿಗೆ ಅವರೇ ಬೇಕು, ಇಲ್ಲಾಂದರೆ ಪ್ರಯೋಜನ ಇಲ್ಲ. ಯಾಕಂದರೆ ಮರ್ಕ್ಯುರಿ ಈಸ್ ಟ್ರೇಡರ್ ಆಯಿತಾ. ಸ್ಯಾಟರ್ನ್ ಶೂದ್ರ ನೋಡಿ, ಸ್ಯಾಟರ್ನ್ ಇದ್ದರೆ ಮನೆ ಕೆಲಸಕ್ಕೆ, ಅಗ್ರಿಕಲ್ಚರ್ ವರ್ಕಿಗೆ. ಅದಕ್ಕೆ ಮಕರ ರಾಶಿ ಇಸ್ ದ ಬೆಸ್ಟ್ ಅಗ್ರಿಕಲ್ಚರ್ ಪ್ಲೇಸ್ ಅಂತೇಳಿ. ಯಾರ್ಯಾರು ಮಕರ ರಾಶಿಯವರು ಇದ್ದಾರೋ ಅವರೆಲ್ಲ ಈ ಅಗ್ರಿಕಲ್ಚರ್, ತೋಟಗಾರಿಕೆ, ಗಾರ್ಡನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ. ಹೌದಲ್ಲ ನೋಡಿ, ಉತ್ತರಾಷಾಢ ನಕ್ಷತ್ರದವ್ರನ್ನ ತೆಗೆದುಕೊಳ್ಳಿ, ಅವ್ರ ಗಾರ್ಡನಿಂಗಲ್ಲಿ ಇದ್ದಕ್ಕಿದ್ದಂಗೆ ಬಂದು ಮನಸ್ಸು ಬಂದುಬಿಡುತ್ತೆ. ಯಾಕಂದರೆ ಚೇಂಜ್ ಆಗಿರುತ್ತೆ ಅಲ್ಲಿ. ಬದಲಾವಣೆ ಆದಾಗ, ಶನಿ ದಶಾ, ಶನಿ ಬುಟ್ಟಿ ಇಂಥದ್ದೆಲ್ಲ ಬಂದಾಗ ಆಟೋಮೆಟಿಕ್ಲಿ ಅವ್ರ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಆಯಿತಾ. ಇನ್ನು ಲರ್ನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್ ಇಸ್ ದ ಫೋರ್ಟೆ ಆಫ್ ದ ಲರ್ನೆಡ್ ಕ್ಲಾಸ್ ಅಂತೇಳಿ. ಬ್ರೇವರಿ ಇಸ್ ದ ಫೋರ್ಟೆ ಆಫ್ ದ ವಾರಿಯರ್ ಕ್ಲಾಸ್ ಅಂತೇಳಿ. ಇದೆಲ್ಲ
ಅದಕ್ಕೆ ಒಂದೊಂದು ಗುಣಗಳು ಅಲ್ಲ ಗುಣಗಳನ್ನು ಹೇಳಿರ್ತೇವೆ ಆಯಿತಾ. ಇನ್ನು ಪ್ಲ್ಯಾನೆಟ್ಸ್ ಆ್ಯಂಡ್ ಗುಣಾಸ್, ಯಾರ್ಯಾರಿಗೆ ಯಾವ್ಯಾವ ಪ್ಲ್ಯಾನೆಟ್ಸ್ ಇದ್ದರೆ ಏನು ಗುಣ ಅಂತ. ಸೂರ್ಯ ಚಂದ್ರ ಗುರುಗೆ ಸಾತ್ವಿಕ ಗುಣ ನೋಡಿ, ಇವರಿಗೆ ಪ್ರಾಧಾನ್ಯವಾಗಿದೆ. ಅದಕ್ಕೆ ಲಗ್ನವನ್ನು ನೋಡಿ ನಿಮ್ದು ಯಾವ ಲಗ್ನ ಅಂತ ಕೇಳ್ತೇವೆ ನಾವು. ಮೀನ ಲಗ್ನ ಆದರೆ ಗುರು, ಓಹೋ ನಿಮ್ಮದು ಸಾತ್ವಿಕ ಗುಣ ಅಂದರೆ ಇವರಿಗೆ ಚೂಟಿದರೂ ಸಿಟ್ಟು ಬರೋದಿಲ್ಲ ಅಂತ. ಅದೇ ಮಿಥುನ ಲಗ್ನ ಅಂದ್ಕೊಳ್ಳೆ ನಿಮ್ದು ಯಾವುದು ಭೂ, ಅದು ರಾಜಸಿಕ ಗುಣ ಅಂದರೆ ಆ ಕಡೆ ಸಿಟ್ಟು ಬರ್ತದೆ ಈ ಕಡೆ ಇದು ಇರ್ತದೆ, ಎರಡು ಇರ್ತದೆ. ಯಾಕಂದ್ರೆ ರಾಜ ಏನು ಮಾಡ್ತಾನೆ ಹೇಳಿ, ಸಿಟ್ಟು ಬಂದು ಪನಿಷ್ಮೆಂಟ್ ಕೊಡ್ತಾನೆ. ಸೊ ಈ ಮಿಥುನ ಮರ್ಕ್ಯೂರಿ ಆ್ಯಂಡ್ ವೀನಸ್ ಎಲ್ಲಲ್ಲಿದ್ದವರು ಅವರು ಒಂದು ತಲೆ ರಾಜಸಿಕ ಗುಣ ಇದ್ದವರು. ಮಂಗಲ್ ಆ್ಯಂಡ್ ಶನಿ ಇದ್ದಲ್ಲಿ ತಾಮಸಿಕ ಗುಣ, ಸಿಕ್ಕಾಪಟ್ಟೆ ಎದುರಿಸಿಟ್ಟರೆ ಟ್ಯಾಗ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಬಡದೇ ಬಿಡ್ತಾರೆ. ಮಂಗಲ್ ಯಾರು ಅಗ್ರೆಸಿವ್ ಇದ್ದರೆ ಅವ್ರು ನೋಡಿ ಮಾತಾಡುವಾಗಲೇ ಗೊತ್ತಾಗುತ್ತೆ, ಮುಖದ ಮೇಲೆ ಫಾಟ್ ಅಂತ ಹೇಳಿ ಹೊಡಿತಾರೆ. ನಾವು ಕೂಡ ಮಂಗಲ್ ಏಳನೇ ಮನೆಯಿಂದ ಲಗ್ನವನ್ನೇ ನೋಡ್ತಾ ಇರೋದ್ರಿಂದ ನಾನು ಕೂಡ ಮಾತಾಡು ಮುಖದ ಮೇಲೆ ಹೊಡೆದೇ ಮಾತಾಡು ಆಯಿತಾ. ಸೊ ಅದರಿಂದ ಇದನ್ನೆಲ್ಲ ನೀವು ಯಾಕೆ ತಿಳ್ಕೋಬೇಕಂದ್ರೆ ಗುಣವನ್ನು ತಿಳ್ಕೊಂಡು ನೀವು ಆ ರೀತಿ ಒಂದು ವಿವರಣೆಯನ್ನು ಕೊಡಬಹುದು ಆಯಿತಾ. ಸೊ ಇನ್ನೇನಿದೆ, ಇನ್ನು ಸನ್ ಲಿವ್ಸ್ ಇನ್ ಟೆಂಪಲ್, ಎಲ್ಲೆಲ್ಲಿ ಯಾರು ಇರ್ತಾರೆ. ಮೂನ್ ಲಿವ್ಸ್ ಇನ್ ವಾಟ್ರಿ ಪ್ಲೇಸ್. ಮಾ ನೋಡಿ, ಇದು ಯಾತಕ್ಕೆ ಬೇಕು ಅಂದರೆ ನಿಮ್ಮ ರಾಶಿಯನ್ನು ನೋಡಿ ನೀವು ಹಾ ನಿಮ್ಮನೆ ಹತ್ರ ಒಂದು ಕೆರೆ ಇರಬೇಕಲ್ಲ, ನಿಮ್ಮನೆ ಹತ್ರ ಬಾವಿ ಇರಬೇಕಲ್ಲ ಅಂತ. ಕರ್ಕರಾಶಿಯವರನ್ನು ನೋಡಿಬೇಕಾದ್ರೆ ಕರ್ಕರಾಶಿಯವರು ಯಾರ್ಯಾರು ಇರ್ತಾರೆ, ಪುನರ್ವಸು ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಅವ್ರ ಮನೆ ಹತ್ರ ಒಂದು ಬಾವಿ ಇರ್ತದೆ ಇಲ್ಲಾಂದರೆ ಕೊನೆ ಪಕ್ಷ ಮನೆಯಲ್ಲಿ ಅಕ್ವೇರಿಯಂ ಇರ್ತದೆ, ಇಲ್ಲಾಂದರೆ ಅವ್ರ ಮನೆ ಟ್ಯಾಂಕಿಗೆ ಒಂದು ಡಬಲ್ ಟ್ಯಾಂಕ್ ಇರ್ತದೆ. ನಿಮ್ಮನೆಯಲ್ಲಿ ಒಂದು ಟ್ಯಾಂಕ್ ಇದ್ದರೆ ಅವರು ಡಬಲ್ ಟ್ಯಾಂಕ್ ಮೂರು ಟ್ಯಾಂಕ್ ಹಾಕೊಂಡಿರ್ತಾರೆ ನೀರಿಗೆ, ಅಂದರೆ ನೀರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಆಯಿತಾ. ಸೊ ಸನ್ ಲಿವ್ಸ್ ಇನ್ ಟೆಂಪಲ್, ಯಾರ್ಯಾರಿಗೆ ಸನ್ ಪ್ರಾಮುಖ್ಯತೆ ಇದೆ ಅವ್ರು ನಿಮ್ಮನೆ ಹತ್ರ ಒಂದು ಟೆಂಪಲ್ ಇರಬೇಕಲ್ಲ ಅಂತ. ಮಂಗಲ್ ಇದ್ದರೆ ಸ್ಪೋರ್ಟ್ಸ್ ಗ್ರೌಂಡ್ ಅಂತೇಳಿ, ಬುಧ ಇದ್ದರೆ ನಾರ್ಮಲ್ ಪ್ಲೇಸಸ್ಸಲ್ಲಿ ಇರ್ತಾರಲ್ಲ, ಬೃಹಸ್ಪತಿ ಇದ್ದರೆ ಟ್ರೆಜರಿ ಹೌಸ್ ಬ್ಯಾಂಕ್ ಇರ್ಬೋದು, ನಿಮ್ಮನೆ ಹತ್ರ ಬ್ಯಾಂಕ್ ಇರಬೇಕಲ್ಲ. ನಿಮ್ಗೆ ಆಶ್ಚರ್ಯ ಇವ್ರಿ ಹೆಂಗೆ ಗೊತ್ತಾಯಿತು ಅಂತೇಳಿ ನಾವು ಈ ಪ್ಲಾನೆಟ್ ನೋಡಿ ಅದನ್ನು ಹೇಳ್ತಾ ಇರ್ತೀವಿ. ಆಮೇಲೆ ಶುಕ್ರ ಇದ್ದರೆ ಬೆಡ್ರೂಮ್, ನಿಮ್ಮನೆ ಲಿವ್ಸ್ ಇನ್ ದಿ ಬೆಡ್ರೂಮ್ ಅಂತೇಳಿ. ಸ್ಯಾಟರ್ನ್ ಇದ್ದರೆ ವೆರಿ ಗಲೀಜ್ ಪ್ಲೇಸ್, ನಿಮ್ಮನೆ ಹತ್ರ ಈ ಜೋಪಡ ಪಟ್ಟಿ ಇರಬೇಕಲ್ಲ ಅಂತೇಳಿ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ, ಇನ್ನು ನಾವು ಡೆಲ್ಲಿಯಲ್ಲಿ ಇದ್ದಾನೆ ಇವರಿಗೆ ಜೋಪಡ ಪಟ್ಟಿ ಹೆಂಗೆ ಗೊತ್ತಾಯ್ತಪ್ಪ ಅಂತಾರೆ. ಆಮೇಲೆ ಸೆವೆನ್ ಧಾತುಸ್, ಧಾತುಸ್ ಆರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು? ಸನ್ ರೂಲ್ಸ್ ಬೋನ್ಸ್, ಮೂನ್ ರೂಲ್ಸ್ ಬ್ಲಡ್, ಮಾರ್ಸ್ ರೂಲ್ಸ್ ಮ್ಯಾರೋ, ಬೋನ್ ಮ್ಯಾರೋ ಪ್ರಾಬ್ಲಮ್ ಮಂಗಲ್ ಅಥವಾ ಚಂದ್ರ ರೂಲ್ಸ್ ಬ್ಲಡ್. ನೋಡಿ, ಯಾರಿಗೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಎಲ್ಲ ನಾವು ಹೇಳ್ತಾ ಇರ್ತೇವೆ, ಆವಾಗ ಮೂನ್ ನೋಡ್ಬೇಕು. ಮೂನ್ ಜೊತೆ ರಾಹು ಇದ್ರೆ ಅಥವಾ ಮೂನಿಗೆ ಕೇತುವಿನ ಆಸ್ಪೆಕ್ಟ್ ಇದೆ. ಮೊನ್ನೆ ಒಂದು ಚಿತ್ರದುರ್ಗ ಹುಡುಗಿ ಹಾಗೆ ಆಯಿತು, ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇದೆ ಅಂತೇಳಿ. ನಾನು ನೋಡಿದಾಗ ಕೇತು ಒಂಬತ್ತನೇ ದೃಷ್ಟಿ ಚಂದ್ರನ ನೋಡ್ತಾ ಇದ್ದಾನೆ, ಆವಾಗ ಅವರಿಗೆ ಮುಟ್ಟಾಗುವುದೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಂತೇಳಿ ಆಯಿತಾ. ಸ್ಯಾಟರ್ನ್ ರೂಲ್ಸ್ ಮಸಲ್ಸ್, ಕೆಲವರಿಗೆ ಮಸಲ್ ಪೈನ್ ಬರ್ತದೆ, ಕೆಲವರಿಗೆ ಶುಕ್ರ ಮತ್ತು ರಾಹು ಮೂರನೇ ಮನೆಯಲ್ಲಿ ಇರ್ತಾನೆ. ಯಾವುದು? ಕಾಲಪುರುಷನ ಮೂರನೇ ಮನೆ ಅಂದರೆ ಮಿಥುನದಲ್ಲಿ, ಆವಾಗ ಅವರ ಲಗ್ನ ಮೀನ ಇರ್ಬೋದು. ಕಾಲಪುರುಷನ ಮೂರನೇ ಮನೆಯಲ್ಲಿ ರಾಹು ಮತ್ತು ಶುಕ್ರ ಇದ್ದರೆ ಶೌಲ್ಡರ್ ಪ್ಲೇನ್ ಬರಲೇಬೇಕು ಅವರಿಗೆ, ಯಾಕಂದರೆ ಭುಜ ಮೂರನೇ ಮನೆ ಭುಜವನ್ನು ತೋರಿಸ್ತದೆ, ನಾಲ್ಕನೇ ಮನೆ ಎದೆಯನ್ನು ತೋರಿಸ್ತದೆ. ಬ್ರೆಸ್ಟ್ ಕ್ಯಾನ್ಸರ್, ರಾಹು ಕರ್ಕದಲ್ಲಿದ್ದಾಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುತ್ತೆ. ರಾಹು ಹನ್ನೆರಡನೇ ಮನೆ, ಮಿಥುನಕ್ಕೆ ಹೊರಟಾಗ ಅವರು ಆಸ್ಪತ್ರೆ ಹೋಗಲೇಬೇಕು, ಯಾಕಂದರೆ ಹನ್ನೆರಡು ಆಸ್ಪತ್ರೆ, ಕೆಮೋಥೆರಪಿ ರೇಡಿಯೋಥೆರಪಿ ಆಸ್ಪತ್ರೆ ಹೋಗೇ ಹೋಗಿರ್ತಾರೆ. ಅದೇ ರಾಹು ಮಿಥುನವನ್ನು ಬಿಟ್ಟು ಮೊನ್ನೆ ಸೆಪ್ಟೆಂಬರ್ 23ರ ನಂತರ ಇದಕ್ಕೆ ಬಂದ, ವೃಷಭಕ್ಕೆ ಬಂದ, ಆವಾಗ ರಾಹು ಹನ್ನೊಂದನೇ ಮನೆ ಬಂದ. ಕ್ಯಾನ್ಸರ್ ಪೇಷಂಟ್ಗಳೆಲ್ಲ ಗುಣ ಆಗಿ ಗುಣಮುಖಿಯಾಗಿದ್ದಾರೆ. ಓಹ್ ಕ್ಯಾನ್ಸರ್ ಗುಣ ಆಯಿತು ಅಂತ. ಕ್ಯಾನ್ಸರ್ ಗುಣ ಆಗೋದಿಲ್ಲ, ಮತ್ತೆ ಮತ್ತೆ ಬರ್ತಾ ಇರ್ತೇವೆ, ಏನು ಹೇಳಬೇಡಿ ಆಯಿತಾ. ಸೊ ಈ ರೀತಿಯಾಗಿ ನಾವು ಪ್ರಿಡಿಕ್ಷನ್ ಕೊಡ್ತಾ ಇರ್ತೇವೆ ಆಯಿತಾ. ಸೊ ಜುಪಿಟರ್ ರೂಲ್ಸ್ ಫ್ಯಾಟ್, ಫ್ಯಾಟಿನೆಸ್. ಯಾರಾದರೂ ಕುಳ್ಳಿಗೆ ಉರುಟು ಮುಟ್ಟು ಮುಖ ಗುಂಡೆಗೆ ಇರ್ತಾರೋ, ನಿಮ್ಮ ಜುಪಿಟರ್. ಈಗ ನನ್ನ ಮಿಸಸ್ ಏಳನೇ ಮನೆ ಗುರು, ಗುರು ಉರುಟು. ಸೊ ಅವಳನ್ನು ನೋಡಿದ್ರೆ ಕುಳ್ಳು. ನಾನು ಅಮಿತಾಭ್ ಬಚ್ಚನ್ ಇದ್ದಾಗ ಅವಳು ಜಯ್ ಬಾದರ್ ಇದ್ದಾಗ ಉರುಟು ಮುಖ ಕುಳ್ಳು ಇದ ಎಲ್ಲ ಗುರುವಿನ ಫೇಸ್. ಹೊಟ್ಟೆ ಸ್ವಲ್ಪ, ಯಾಕಂದರೆ ಗುರುವಿಗೆ ಸ್ವಲ್ಪ ಹೊಟ್ಟೆ ಬರಲೇಬೇಕು ಅಂತೇಳಿ. ವೀನಸ್ ರೂಲ್ ಸಿಮೆನ್, ನೋಡಿ ವೀರ್ಯಕ್ಕೆ ಶುಕ್ರನೇ ಕಾರಣ. ಸೊ ನಾವು ಎಲ್ಲಾದರೂ ಇವರಿಗೆ ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಏನು ಅಂತ ಹುಡುಕುವಾಗ ಶುಕ್ರ ಅಲ್ಲಿ ಕೆಟ್ಟು ಹೋಗಿರ್ತಾನೆ. ಸೊ ನಿಮಗೆ IVF ಮಾಡಬೇಕಾಗತ್ತೆ ಅಂತ ಹೇಳುವುದಲ್ಲೇ ಇದೆ. ಸಿಸೇರಿಯನ್ ಆಪರೇಷನ್ ಡೇಟ್ ಎಲ್ಲ ಕೊಡುವಾಗ ಇದನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಆಯಿತಾ. ಆಮೇಲೆ ಟೇಸ್ಟ್, ಪ್ಲಾನೆಟ್ಸ್ ಆ್ಯಂಡ್ ಟೇಸ್ಟ್. ಈ ಬಗ್ಗೆ ಏನು, ಸನ್ ಸೂರ್ಯ ಯಾರಿಗೆ ಇದ್ದಾನೆ ಒಂದಿರುತ್ತೆ ಪಂಜಂಟ್ ಟೇಸ್ಟ್. ಆನಿಯನ್, ಎಲ್ಲರೂ ಆನಿಯನ್ ಜಿಂಜರ್ ಪೆಪ್ಪರ್ ಒಂಥರ ನಾನ್ ವೆಜ್ಜಿನ ಜನಗಳು ಅಂತ ಹೇಳಿ ಹೇಳ್ತೇವೆ. ಮೂನ್ ಗೌನ್ಸ್ ದಿಸ್. ಸ್ಯಾಲಿನ್ ಟೇಸ್ಟ್ ಅಂದರೆ ಸೀಡ್ ಸಾಲ್ಟ್ ರಾಕ್ ಸಾಲ್ಟ್ ಇದೆಲ್ಲ ಮೂನಿಗೆ. ಆಮೇಲೆ ಮಂಗಲ್ ಗೌನ್ಸ್ ಬಿಟ್ಟರ್ ಟೇಸ್ಟ್ ಅಂದರೆ ಕೇರಳ ಯಾವುದು ಹಾಗಲಕಾಯಿ. ಹಾಗಲಕಾಯಿ ಅವರು ಕೇಳೋರಿಗೆ ನನಗೆ ಹಾಗಲಕಾಯಿ ಅಂದರೆ ಭಾಳ ಇಷ್ಟ. ಯಾಕೆ ಕಾರಣ, ಮಂಗಲ್ಸ್ ಏಳನೇ ಮನೆಯಿಂದ ಲಗ್ನವನ್ನು ನೋಡೋದ್ರಿಂದ ಐ ಲೈಕ್ ಆಲ್ವೇಸ್.
ಓಕೆ. ಸೊ ಈ ನಮ್ಮ ಮೊಮ್ಮಗನಿಗೆ ಲಿಂಬೆಹಣ್ಣು ಅಂದರೆ ಭಾಳ ಇಷ್ಟ, ಯಾಕೆ ಅವನು ಶುಕ್ರ ಇಂಪಾರ್ಟೆಂಟ್, ಶುಕ್ರ ಭಾಳ ಚೆನ್ನಾಗಿದ್ದಾನೆ, ಅದರಿಂದ ಶುಕ್ರ ಮತ್ತು ರಾಹು ಒಂಬ ಭಾಗ್ಯದಲ್ಲೇ ಇದ್ದಾನೆ, ಸಾರಿ ಶುಕ್ರ ಮತ್ತು ಗುರು ಇದರಲ್ಲೇ ಇದ್ದಾನೆ, ಭಾಗ್ಯದಲ್ಲೇ ಇದ್ದಾನೆ. ಗುರು ಅಂದರೆ ಸ್ವೀಟ್, ಸ್ವೀಟಿಗೆ ಗುರು, ಶುಕ್ರನಿಗೆ ಹುಳಿ, ಲೆಮನ್, ಇದೆಲ್ಲ ನೋಡಿ ಬೇಕು. ಸ್ಯಾಟರ್ನ್ ಗೌನ್ಸಿ ಒಂದು ರೀತಿಯಲ್ಲಿ ಅಸ್ಟ್ರಿಂಜೆಂಟ್ ಟೇಸ್ಟ್ ಅಂತೇಳಿ, ಅಂದರೆ ಈ ಪೊಮೊಗ್ರೆನೇಟ್, ಈ ಬಾಳೆಹಣ್ಣು, ಈ ತಿನ್ನೋರೆಲ್ಲ ನೋಡಿಬೇಕಾದ್ರೆ ಅವರು ಸ್ಯಾಟರ್ನ್ ಪ್ರಾಮುಖ್ಯತೆ ಇರ್ತಾರೆ, ಆಯಿತಾ. ಇದನ್ನೆಲ್ಲ ನೀವು ಯಾವುದು ಬಾಯಲ್ಲಿ ಬರಬೇಕು, ಪಟ 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 ಬರ್ತಾ ಇರಬೇಕು. ನಾವು ಅದನ್ನು ನಿಧಾನವಾಗಿ ಎಣಿಸಿ ಹೇಳ್ತೇನೆ ಅಂದರೆ ಪ್ರಯೋಜನ ಇಲ್ಲ, ಆಯಿತಾ. ನಿಮ್ಮ ಪ್ಲಾನೆಟರಿ ಸ್ಟ್ರೆಂತ್ ನಿಮ್ಗೆ ಗೊತ್ತಿರಬೇಕು. ಮರ್ಕ್ಯೂರಿ ಆ್ಯಂಡ್ ಜುಪಿಟರ್ ಸ್ಟ್ರಾಂಗ್ ಇನ್ ದ ಈಸ್ಟರ್ನ್ ಡೈರೆಕ್ಷನ್. ನೋಡಿ ಪೂರ್ವದಲ್ಲಿ ಅವರಿಗೆ ಸ್ಟ್ರಾಂಗ್, ಅಂದರೆ ಯಾವುದು ಇದು ದಿಗ್ಬಲಕ್ಕೆ ಇಂಪಾರ್ಟೆಂಟ್. ಸನ್ ಆ್ಯಂಡ್ ಮಾರ್ಸ್ ಆರ್ ಸ್ಟ್ರಾಂಗ್ ಇನ್ 10th ಹೌಸ್ ಮೆರಿಡಿಯನ್, ಮೇಲ್ಗಡೆ ನಮ್ಮ ತಲೆ ಮೇಲ್ಗಡೆ ಇರೋದು 12 ಗಂಟೆಗೆ ಬರ್ತದಲ್ಲ ಅದು 10th ಹೌಸು. ಆಮೇಲೆ ರಾತ್ರಿ ಮಿಡ್ ನೈಟು ಅದು 4th ಹೌಸು, ಆಯಿತಾ. ಮೂನ್ ಆ್ಯಂಡ್ ವೀನಸ್ ಆರ್ ಸ್ಟ್ರಾಂಗ್ ಇನ್ ದಿ 4th ಹೌಸ್. ಲೆಕ್ಕ ಹಾಕೊಳ್ಳಿ, ಅಂದರೆ 4ನೇ ಮನೆಯಲ್ಲಿ ಶುಕ್ರ ಮತ್ತು ಚಂದ್ರನಿಗೆ ದಿಗ್ಬಲ ಉಂಟು, 10ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಲನಿಗೆ ದಿಗ್ಬಲ ಉಂಟು, 10ನೇ ಮನೆ ಯಾವುದು ನಿಮ್ಮ ಪ್ರೊಫೆಷನ್ ಹೌಸ್, ವೃತ್ತಿಯ ಮನೆ. ವೃತ್ತಿಯ ಮನೆಗೆ ಸನ್ ಉಚ್ಚನಾಗಿದ್ದಲ್ಲಿ ಒಳ್ಳೆ ಪ್ರೊಫೆಷನ್ ಸಿಗ್ತದೆ ಅಂತ ಹೇಳ್ತೇವೆ, ಆಯಿತಾ. ಶನಿ ಸ್ಟ್ರಾಂಗ್ ಇನ್ ದಿ ವೆಸ್ಟರ್ನ್ ಡೈರೆಕ್ಷನ್, 7th ಹೌಸಿಗೆ ಶನಿ ಸ್ಟ್ರಾಂಗ್. ಯಾರ್ಯಾರಿಗೆ ಶನಿ ಸ್ಟ್ರಾಂಗ್ ಇದೆಯೋ ಅವ್ರ ಮನೆ ವೆಸ್ಟರ್ನ್ ಡೋರ್ ಇದ್ರೂ ಕೂಡ ಒಳ್ಳೇದು. ವಾಸ್ತು ನೋಡಿ, ವಾಸ್ತು ಬಂದುಬಿಡ್ತು, ಆಯಿತಾ. ಸೊ ಕುಜ ಸ್ಟ್ರಾಂಗ್ ಇದೆ, 7ನೇ ಮನೆಯಲ್ಲಿ ಕುಜ, ಅದು ದಕ್ಷಿಣ ಡೋರ್ ನಿಮಗೆ ಆಗ್ತದೆ ಮರೆಯರೇ ಅಂತ ಹೇಳ್ತವೆ. ಸೊ ನಾನು ಇದ್ದದ್ದು ದಕ್ಷಿಣದ ಡೋರ್, ಯಾಕಂದರೆ ಮೃತನ ಲಗ್ನಕ್ಕೆ 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಕುಜ ಈ ಸ್ಟ್ರಾಂಗ್ ಎಟ್ ಸೌತ್. ಸೊ ಎಲ್ಲಿ ಎಷ್ಟು ಇಂಟರ್ಪ್ರಿಟೇಷನ್ ಮಾಡ್ಬೋದು ನೋಡಿ, ನಿಮಗೆ ಯಾವ ಡೋರ್ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಶನಿ ವೆಸ್ಟರ್ನ್ ಡೋರ್ ಒಳ್ಳೇದಾಗ್ತದೆ. ಯಾಕಂದರೆ ಸ್ಯಾಟರ್ನ್ ಈಸ್ ಸ್ಟ್ರಾಂಗ್ ಇನ್ ದ ವೆಸ್ಟ್, ಯಾಕಂದರೆ ನಂದು ಉಚ್ಚಾರೋಹಿ, ಕನ್ಯಾದಲ್ಲಿರುವ ಶನಿ ನೆಕ್ಸ್ಟ್ ತುಲಾಕ್ ಹೋಗ್ತಾನೆ, ಅದು ಉಚ್ಚಾರೋಹಿ ಅಂತ ಕರಿತೇವೆ, ಆಯಿತಾ. ಇದಿಷ್ಟು ನಾನು ಈಗ ನಿಮ್ಗೆ ಹೇಳಿದ್ದೇನೆ. ಇನ್ನು ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಐ ವಿಲ್ ಟೆಲ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ, ಓಕೆ. ಸೊ ಋತುಗಳ ಪ್ಲಾನೆಟ್ಸ್ ಆ್ಯಂಡ್ ಋತು ಅಂದರೆ ವಸಂತ ಋತು ಯಾವುದು, ಹೇಮಂತ ಋತು ಯಾವುದು, ಇದನ್ನೆಲ್ಲ ಗ್ರೀಷ್ಮ ಋತು ಯಾವುದು, ಅಲ್ಲಲ್ಲಿ ಯಾವ್ಯಾವ ಗ್ರಹಗಳು ಇಂಪಾರ್ಟೆಂಟ್ ಅಂತೇಳಿ ಹೇಳ್ತೇನೆ ಮುಂದಿನ ಇದರಲ್ಲಿ ಹೇಳ್ತೇನೆ. ಇದಿಷ್ಟು ಇವತ್ತಿಗೆ ಸಾಕು, ಒಳ್ಳೆಯದಾಗಲಿ. 9481156540 ಇಸ್ ಮೈ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಯಾಕೆ ಕೊಡ್ತೇನೆ ಅಂದರೆ ಪರ್ಸ್ನಲ್ ಕನ್ಸಲ್ಟೆನ್ಸಿ ಮಾತ್ರ ಕೊಡ್ತೇನೆ. ಫಸ್ಟ್ ಕೊಟ್ಟಿದ್ರು ಕೂಡ ನೀವುಗಳು ಯಾರು ಇಲ್ಲಿ ಕೊನೆಯವರೆಗೆ ಬರುವುದಿಲ್ಲ, ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್, ನಿಮ್ಮ ಅಡ್ರೆಸ್ ಕೊಡಿ ಸರ್ ಅಂತ ದಯವಿಟ್ಟು ಹೇಳಬೇಡಿ. ಗೋ ಟು ದ ಎಂಡ್ ಆಫ್ ದಿ ವಿಡಿಯೋ ಆ್ಯಂಡ್ ದೆನ್ ಯು ಟೆಲ್ ಮೀ, ಓಕೆ. ಇಫ್ ಎನಿವನ್ ಆಸ್ ಮೀ ಮೊಬೈಲ್ ನಂಬರ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು. ಇಫ್ ಎನಿವನ್ ಆಸ್ ಅಡ್ರೆಸ್ ಡ್ಯೂರಿಂಗ್ ಕೊರೋನಾ ಪೀರಿಯಡ್ ಆಲ್ಸೋ ನಾನು ಹೇಳುವುದಿಲ್ಲ. ಕೊರೋನಾ ಪೀರಿಯಡಲ್ಲಿ ಯಾರನ್ನೂ ಮನೆಯೊಳಗೆ ಬಿಡುವುದಿಲ್ಲ. ನಿಮಗೆ ಏನಾದ್ರು ಕನ್ಸಲ್ಟೆನ್ಸಿ ಬೇಕು ಓವರ್ ಟೆಲಿಫೋನ್ ತೊಗೊಳ್ಳಿ, ಇಲ್ಲ PDF ಫೈಲ್ ಕನ್ನಡದಲ್ಲಿ ಬರೆದು ಕೊಡ್ತೇನೆ, ಓಕೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.